ಬಿಜೆಪಿ ಬಿಟ್ಟು ಬೇರೆ ಪಕ್ಷ ಸೇರಿದ್ರೆ ಅಣ್ಣಾಮಲೈ ಎಂಎಲ್ಎ ಆಗ್ತಿದ್ರು. ಎಂಎಲ್ಎ ಆಗ್ಲಿಕ್ಕಿಲ್ಲ, ನಾನು ಬಂದಿಲ್ಲ ಮೇಡಮ್, ಪಕ್ಷ ಕಟ್ಬೇಕಂತ ಬಂದಿದ್ದೀನಿ. ತಮಿಳುನಾಡಿನ ಜನರು ನಿಮಗೆ ಯಾಕೆ ವೋಟ್ ಮಾಡಬೇಕು? ಕರಪ್ಷನ್ ಇಲ್ಲದೆ ಗವರ್ನೆನ್ಸ್ ಕೊಡ್ತಾರೆ, ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ, ಅದಕ್ಕೋಸ್ಕರ ವೋಟ್ ಮಾಡಬೇಕು. ರಜನಿಕಾಂತ್ ಕಮಲ್ ಹಾಸನ್ನೇ ರಾಜಕೀಯದಲ್ಲಿ ಸಕ್ಸಸ್ ಆಗಲಿಲ್ಲ, ಅಣ್ಣಾಮಲೈ ಆಗ್ತಾರ? ರಜನಿಕಾಂತ್ ಸಾಹೇಬರು ಪಾಲಿಟಿಕ್ಸೇ ಬಂದಿಲ್ಲ, ಕಮಲ್ ಹಾಸನ್ ಅವರು ಬಿಗ್ ಬಾಸ್ ಆಕ್ಟರ್. ತಮಿಳುನಾಡಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಅಣ್ಣಾಮಲೈ ಹಗಲುಗನಸು. 24 ಅವರ್ ಕನಸು, ಕನಸು ಖಂಡಿತವಾಗಿ ನನಸಾಗ್ತದೆ. ಐಪಿಎಸ್ ಆಗಿ ರೌಡಿಗಳನ್ನ ಎದುರಿಸಿದಾಗ ಸಿಕ್ಕ ಪ್ರಚಾರ ಈಗ ಸಿಗ್ತಾ ಇಲ್ಲ. ಪ್ರಚಾರವೇ ಬೇಡ, ಪ್ರಚಾರ ಇಲ್ಲ, ಕೆಲಸ ಮಾಡ್ಬೇಕನೆ ಪಾಲಿಟಿಕ್ಸ್ ಬಂದಿದ್ದೀನಿ. ಅಣ್ಣಾಮಲೈ ತಮಿಳುನಾಡು ರಾಜಕೀಯ ಬಿಟ್ಟು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರಾ? ಕರ್ನಾಟಕ ರಾಜಕೀಯಕ್ಕೆ ನಾನು ಬರಲ್ಲ, ನಾನು ರಾಜಕೀಯಕ್ಕೆ ಬರುವಾಗಲೇ ತಮಿಳುನಾಡು ಹೋಗ್ಬೇಕನೆ ಬಂದಿದ್ದೀನಿ. ಅಣ್ಣಾಮಲೈಗೆ ಕರ್ನಾಟಕದಲ್ಲಿ ಬೀಳೋ 4 ಓಟು ತಮಿಳುನಾಡಿನಲ್ಲಿ ಬೀಳಲ್ಲ. ಯಾವಾಗಲೂ ನಾಳೆ 40 ಆಗ್ಬೋದು, 44 ಲಕ್ಷ ಆಗ್ಬೋದು, ಅದು ರಾಜಕೀಯ. ದ್ರಾವಿಡ ಸಿದ್ಧಾಂತದವರು ಬಿಜೆಪಿ ನಿಲುವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದ್ಯಾ? ಡೈಲಿ ದ್ರಾವಿಡ ಪಾರ್ಟಿಲಿಂದ ಒಬ್ಬೊಬ್ಬರು ಬಂದು ಸೇರ್ತಾ ಇದ್ದಾರೆ. ಧನ್ಯವಾದ ಅಣ್ಣಾಮಲೈ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.